ನಮ್ಮ ಜೀವನದಲ್ಲಿ ನರೇಂದ್ರ ಮೋದಿ ಅಂತ ಒಬ್ಬ ರಾಷ್ಟ್ರಭಕ್ತ ನಮ್ಮ ಪ್ರಧಾನಿಯಾಗಿ ಮೂಡಿ ಬರ್ತಾರೆ ಆ ಮೂಲಕ ಜಗತ್ತಿಗೆ ಭಾರತೀಯ ಜನತಾ ಪಕ್ಷ ಅನ್ನೋದು ಮತ್ತು ಭಾರತ ಅನ್ನೋದು ವಿಶ್ವ ಭಾರತವಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥ ಒಂದು ಭಾವನೆಗಳೇ ನಮಗಿರಲಿಲ್ಲ ಕನಸುಗಳೇ ಇರಲಿಲ್ಲ ಯೋಚನೆ ಇರಲಿಲ್ಲ ನಮ್ಮ ಕಾಲದಲ್ಲಿ ಒಬ್ಬ ಮಂತ್ರಿ ಆಗ್ತಾರೆ ನಮ್ಮ ಪಾರ್ಟಿಯಿಂದ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಒಬ್ಬ ಪ್ರಧಾನಿ ಆಗ್ತಾರೆ ಅಂತ ಹೇಳುವಂಥ ಯೋಚನೆಯನ್ನು ಇಟ್ಟುಕೊಂಡಂಥ ಕಾಲ ಅಲ್ಲಾಗ ಆದರೆ ಇವತ್ತು ಎಲ್ಲ ಬದಲಾಗಿ ಜಗತ್ತು ಮೆಚ್ಚುವಂಥ ಭಾರತ ಇವತ್ತು ಇದೆ ರಾಷ್ಟ್ರಭಕ್ತ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗಿದ್ದಾರೆ ಭಾರತ ಇವತ್ತು ಜಗತ್ತಿನ ವಿಶ್ವಗುರು ಆಗ್ತದೆ ಅನ್ನುವಂಥ ಸಾಮಾನ್ಯ ಚರ್ಚೆ ಆಗಿರುವಂಥ ವಿಚಾರಗಳು ಒಂದು ಕಡೆಯಲ್ಲಿ ನರೇಂದ್ರ ಮೋದಿಯವರು ರಾಷ್ಟ್ರಕ್ಕೋಸ್ಕರ ರಾಜಕಾರಣ ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ಸೈಟಿಗೋಸ್ಕರ ರಾಜಕಾರಣ ಅಲ್ಲ ದೇಶಕ್ಕೋಸ್ಕರ ರಾಜಕಾರಣ ನರೇಂದ್ರ ಮೋದಿಯವರು ಆ ಕಡೆಯಲ್ಲಿ ಚರ್ಚೆ ಮಾಡ್ತಾಯಿದ್ರೆ ನನ್ನ ಬದುಕು ನನ್ನ ರಾಜಕಾರಣ ದೇಶಕ್ಕೆ ಸಮರ್ಪಿತ ಅಂತ ಹೇಳಿ ರಾಷ್ಟ್ರದ ಪ್ರಧಾನಿಯವರ ಆಶಯ ಇದ್ದರೆ ಮತ್ತೊಂದು ಕಡೆಯಲ್ಲಿ ನಡೆಯುವಂಥ ರಾಜಕಾರಣದ ವಿದ್ಯಮಾನಗಳನ್ನು ನಾವು ಕಾರ್ಯಕರ್ತರು ಗಮನಿಸಬೇಕಾದಂಥ ಅವಶ್ಯಕತೆಗಳಿದೆ ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ವಿಧಾನಸೌಧವನ್ನು ಕೆಂಗನ್ ಹನುಮಂತಯ್ಯವರು ಕಟ್ಟಿದರು ಅಂತ ನಾವು ತಿಳ್ಕೊಂಡು ಕರ್ನಾಟಕದ ಪ್ರಜಾಪ್ರಭುತ್ವ ದೇಗುಲ ಯಾವುದು ಕೇಳಿದರೆ ಅದು ಕರ್ನಾಟಕದ ವಿಧಾನಸೌಧ ಅಂತ ನಾವು ಹೆಮ್ಮೆಪಟ್ಟರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳ ನಂತರ ಸಿದ್ದರಾಮಯ್ಯನವರ ಕಾಲದಲ್ಲಿ ಪ್ರಥಮ ಬಾರಿಗೆ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜಯವಾಗಲಿ ಅನ್ನುವಂಥ ಘೋಷಣೆ ಕೂಗುವುದರ ಮೂಲಕ ಇಡೀ ಭಾರತದ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ್ರಲ್ಲ ಇದನ್ನು ನಾವು ಕಾಂಗ್ರೆಸ್ಸಿನ ಸ್ನೇಹಿತರಿಗೆ ಹೇಳಬೇಕಾಗಿದೆ ಅಲ್ಲೋ ಇಲ್ಲೋ ಕೆಲವರು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿದ್ದು ಗುಟ್ರ ಹಾಕ್ಕೊಂಡು ಇರುವುದನ್ನು ನೋಡಿದರೆ ನಮ್ಗೆ ಆಶ್ಚರ್ಯ ಆಗುವುದಲ್ಲೇ ನೀವು ಏನು ಮಾಡ್ತಾ ಇದ್ದೀರಿ ಕೇಳಿದರೆ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಯವಾಗಲಿ ಎನ್ನುವಷ್ಟರ ಮಟ್ಟಿಗೆ ನಿಮ್ಮ ಭಾವನೆಗಳು ಬೆಳೀತು ಅಂದರೆ ನಿಮ್ಮ ಮಾನಸಿಕತೆ ಬೆಳೀತು ಅಂತೇಳಿದರೆ ದೇಶದಲ್ಲಿ ಇನ್ನು ಏನು ಉಳಿದಿದೆ ಐವನ್ ಡಿ ಅಂತ ಹೇಳುವಂಥ ಒಬ್ಬ ಎಮ್ ಎಲ್ ಸಿ ಹೇಳಿದರು ಸುಮ್ಮನೆ ಬಿಡಬಾರ್ದು ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಮಂತ್ರಿಯ ಮನೆಗೆ ನುಗ್ಗಬೇಕು ಎಂಥ ಮಾತು ಎಂಥ ಮಾತು ಮಾಧ್ಯಮದವರು ಕೇಳಬೇಕು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನೆಗೆ ನುಗ್ಗಬೇಕು ಬಾಂಗ್ಲದ ಸ್ಥಿತಿ ಭಾರತಕ್ಕೆ ಬರಬೇಕು ಅಂತ ಹೇಳಿ ಇಲ್ಲಿರುವಂಥ ಒಬ್ಬ ಎಮ್ ಎಲ್ ಸಿ ಹೇಳ್ತಾನೆ ಅಂದರೆ ಕಾಂಗ್ರೆಸ್ಸಿನ ಜವಾಬ್ದಾರಿ ಏನು ನಿಮ್ಮ ರಾಷ್ಟ್ರೀಯತೆ ಏನು ನಿಮ್ಮ ವಿಚಾರ ಏನು ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಕರ್ತವ್ಯ ಏನು ನಿಮ್ಮ ಏನು ದೇಶದ ಪ್ರಧಾನಮಂತ್ರಿ ಮನೆಗೆ ನುಗ್ಗುವುದು ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ಅಜಾಗರೂಕತೆಯನ್ನು ಭಾರತದಲ್ಲಿ ತರುವುದು ಕಾಂಗ್ರೆಸ್ಸಿನ ಎಮ್ ಎಲ್ ಸಿ ಬಾಯಿಂದ ಬರ್ತದೆ ಅಂತ ಹೇಳಿದರೆ ಈ ಪಕ್ಷಕ್ಕೆ ಬುದ್ಧಿ ಹೇಳುವರು ಯಾರು ನಮ್ಮ ಜೀವನದಲ್ಲಿ ನರೇಂದ್ರ ಮೋದಿ ಅಂತ ಒಬ್ಬ ರಾಷ್ಟ್ರಭಕ್ತ ನಮ್ಮ ಪ್ರಧಾನಿಯಾಗಿ ಮೂಡಿ ಬರ್ತಾರೆ ಆ ಮೂಲಕ ಜಗತ್ತಿಗೆ ಭಾರತೀಯ ಜನತಾ ಪಕ್ಷ ಅನ್ನೋದು ಮತ್ತು ಭಾರತ ಅನ್ನೋದು ವಿಶ್ವ ಭಾರತವಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥ ಒಂದು ಭಾವನೆಗಳೇ ನಮಗಿರಲಿಲ್ಲ ಕನಸುಗಳೇ ಇರಲಿಲ್ಲ ಯೋಚನೆ ಇರಲಿಲ್ಲ ನಮ್ಮ ಕಾಲದಲ್ಲಿ ಒಬ್ಬ ಮಂತ್ರಿ ಆಗ್ತಾರೆ ನಮ್ಮ ಪಾರ್ಟಿಯಿಂದ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಒಬ್ಬ ಪ್ರಧಾನಿ ಆಗ್ತಾರೆ ಅಂತೇಳುವಂಥ ಯೋಚನೆ ಇಟ್ಟುಕೊಂಡಂಥ ಕಾಲ ಅಲ್ಲ ಆಗ ಆದರೆ ಇವತ್ತು ಎಲ್ಲ ಬದಲಾಗಿ ಜಗತ್ತು ಮೆಚ್ಚುವಂಥ ಭಾರತ ಇವತ್ತು ರೂಪುಗೊಳ್ತಾ ಇದೆ ರಾಷ್ಟ್ರಭಕ್ತ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿದ್ದಾರೆ ಭಾರತ ಇವತ್ತು ಜಗತ್ತಿನ ವಿಶ್ವಗುರು ಆಗ್ತದೆ ಅನ್ನುವಂಥ ಸಾಮಾನ್ಯ ಚರ್ಚೆ ಆಗಿರುವಂಥ ವಿಚಾರಗಳು ಒಂದು ಕಡೆಯಲ್ಲಿ ನರೇಂದ್ರ ಮೋದಿಯವರು ರಾಷ್ಟ್ರಕ್ಕೋಸ್ಕರ ರಾಜಕಾರಣ ಹೆಣತಿಗೋಸ್ಕರ ಮಕ್ಕಳಿಗೋಸ್ಕರ ಸೈಟಿಗೋಸ್ಕರ ರಾಜಕಾರಣ ಅಲ್ಲ ದೇಶಕ್ಕೋಸ್ಕರ ರಾಜಕಾರಣ ನರೇಂದ್ರ ಮೋದಿಯವರು ಆ ಕಡೆಯಲ್ಲಿ ಚರ್ಚೆ ಮಾಡ್ತಾಯಿದ್ರೆ ನನ್ನ ಬದುಕು ನನ್ನ ರಾಜಕಾರಣ ದೇಶಕ್ಕೆ ಸಮರ್ಪಿತ ಅಂತ ಹೇಳಿ ರಾಷ್ಟ್ರದ ಪ್ರಧಾನಿಯವರ ಆಶೆ ಇದ್ದರೆ ಮತ್ತೊಂದು ಕಡೆಯಲ್ಲಿ ನಡೆಯುವಂಥ ರಾಜಕಾರಣದ ವಿದ್ಯಮಾನಗಳನ್ನು ನಾವು ಕಾರ್ಯಕರ್ತರು ಗಮನಿಸಬೇಕಾದಂಥ ಅವಶ್ಯಕತೆಗಳಿದೆ ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ವಿಧಾನಸೌಧವನ್ನು ಹನುಮಂತ ಹನುಮಂತಯ್ಯವರು ಕಟ್ಟಿದರು ಅಂತ ನಾವು ತಿಳ್ಕೊಂಡು ಕರ್ನಾಟಕದ ಪ್ರಜಾಪ್ರಭುತ್ವ ದೇಗುಲ ಯಾವುದು ಕೇಳಿದರೆ ಅದು ಕರ್ನಾಟಕದ ವಿಧಾನಸೌಧ ಅಂತ ನಾವು ಹೆಮ್ಮೆ ಪಟ್ಟರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳ ನಂತರ ಸಿದ್ದರಾಮಯ್ಯನವರ ಕಾಲದಲ್ಲಿ ಪ್ರಥಮ ಬಾರಿಗೆ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜಯವಾಗಲಿ ಅನ್ನುವಂಥ ಘೋಷಣೆ ಕೂಗುವುದರ ಮೂಲಕ ಇಡೀ ಭಾರತದ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ್ರಲ್ಲ ಇದನ್ನು ನಾವು ಕಾಂಗ್ರೆಸ್ಸಿನ ಸ್ನೇಹಿತರಿಗೆ ಹೇಳಬೇಕಾಗಿದೆ ಅಲ್ಲೋ ಇಲ್ಲೋ ಕೆಲವರು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿದ್ದು ಗುಟ್ರ ಹಾಕ್ಕೊಂಡು ತೇರುವುದನ್ನು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುವುದಲ್ಲೇ ನೀವು ಏನು ಮಾಡ್ತಾ ಇದ್ದೀರಿ ಕೇಳಿದರೆ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಯವಾಗಲಿ ಎನ್ನುವಷ್ಟರ ಮಟ್ಟಿಗೆ ನಿಮ್ಮ ಭಾವನೆಗಳು ಬೆಳೀತು ಅಂದರೆ ನಿಮ್ಮ ಮಾನಸಿಕತೆ ಬೆಳೀತು ಅಂತೇಳಿದರೆ ದೇಶದಲ್ಲಿ ಏನು ಉಳಿದಿದೆ ಐವಂಡಿಸೈಜ ಅಂತೇಳುವಂಥ ಒಬ್ಬ ಎಮ್ ಎಲ್ ಸಿ ಹೇಳಿದರು ಸುಮ್ಮನೆ ಬಿಡಬಾರ್ದು ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಮಂತ್ರಿಯ ಮನೆಗೆ ನುಗ್ಗಬೇಕು ಎಂಥ ಮಾತು ಎಂಥ ಮಾತು ಮಾಧ್ಯಮದವರು ಕೇಳಬೇಕು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನೆಗೆ ನುಗ್ಗಬೇಕು ಬಾಂಗ್ಲದ ಸ್ಥಿತಿ ಭಾರತಕ್ಕೆ ಬರಬೇಕು ಅಂತ ಹೇಳಿ ಇಲ್ಲಿರುವಂಥ ಒಬ್ಬ ಎಮ್ ಎಲ್ ಸಿ ಹೇಳ್ತಾನೆ ಅಂದರೆ ಕಾಂಗ್ರೆಸ್ಸಿನ ಜವಾಬ್ದಾರಿ ಏನು ನಿಮ್ಮ ರಾಷ್ಟ್ರೀಯತೆ ಏನು ನಿಮ್ಮ ವಿಚಾರ ಏನು ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಕರ್ತವ್ಯ ಏನು ನಿಮ್ಮ ಹೊಣೆಗಾರಿಕೆ ಏನು ದೇಶದ ಪ್ರಧಾನಮಂತ್ರಿ ಮನೆಗೆ ನುಗ್ಗುವುದು ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ಅಜಾಗರೂಕತೆಯನ್ನು ಭಾರತದಲ್ಲಿ ತರುವುದು ಕಾಂಗ್ರೆಸ್ಸಿನ ಎಮ್ ಎಲ್ ಸಿ ಬಾಯಿಂದ ಬರ್ತದೆ ಅಂತ ಹೇಳಿದರೆ ಈ ಪಕ್ಷಕ್ಕೆ ಬುದ್ಧಿ ಹೇಳೋರು ಯಾರು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪಕ್ಷದ ಭಾಜಪ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಅಸಂಖ್ಯಾತ ಕಾರ್ಯಕರ್ತರು ಇವತ್ತಿದ್ದಾರೆ ಇವತ್ತು ಆದರೆ ಅಂದು ಜನಸಂಘವನ್ನು ಪ್ರಾರಂಭ ಮಾಡಿದಂಥ ದಿನಗಳನ್ನು ತಾವು ಮೆಲುಕು ಹಾಕಿದರೆ ಇಲ್ಲಿ ಅನೇಕ ಜನ ಹುಟ್ಟಲೇ ಇಲ್ಲ ಹುಟ್ಟಿರಲಿಲ್ಲ ನಾನು ಕೂಡ ಮೊಟ್ಟ ಎಲೆಕ್ಷನ್ ಎಲೆಕ್ಷನ್ನ ಕೆಲಸ ಮಾಡತಕ್ಕಂಥಲ್ಲಿ ಬಿ ವಿ ಚಂದ್ರಶೇಖರ್ ಅವರು ದೀಪದ ಗುರುತಿನಲ್ಲಿ ನಮ್ಮ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೇನೆ ಅವತ್ತು ಅವತ್ತು ಅಂದಿನ ಪರಿಸ್ಥಿತಿಯನ್ನು ನೆನಪು ಮಾಡಿಕೊಂಡ್ರೆ ಇವತ್ತು ಅನೇಕ ಹಿರಿಯರು ಕೂತಿದ್ದಾರೆ ಅವತ್ತು ಅಂಥ ಒಂದು ದೃಢ ಸಂಕಲ್ಪ ಮಾಡಿ ಅವತ್ತು ಪಕ್ಷವನ್ನು ಕಟ್ಟಬೇಕು ಪಕ್ಷವನ್ನು ಎಮ್ಮರವಾಗಿ ಬೆಳೆಸಬೇಕು ಅಂತೇಳಿ ಯಾರು ದೃಢ ಸಂಕಲ್ಪ ಮಾಡಿದ್ರಲ್ಲ ನಮ್ಮ ಹಿರಿಯರು ಅವರನ್ನು ಇವತ್ತು ಒಮ್ಮೆಯಾದರೂ ನಾವು ನೆನೆಯಬೇಕಾಗ್ತದೆ ಅವರು ಪಟ್ಟಂಥ ಶ್ರಮದ ಪರವಾಗಿ ಇವತ್ತು ಕೋಟ್ಯಾಂತರ ಕಾರ್ಯಕರ್ತರು ಭಾಜಪ ಪಕ್ಷದಲ್ಲಿ ಇವತ್ತು ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿದೆ ಅನ್ನೋ ವಿಚಾರವನ್ನು ನಾವೆಲ್ಲರೂ ಕೂಡ ಅರಿಬೇಕಾಗ್ತದೆ ಇವತ್ತು ಅಷ್ಟು ಸುಲಭದ ಮಾತಲ್ಲ ಇವತ್ತು ಮೂರನೇ ಬಾರಿಯ ಪ್ರಧಾನಮಂತ್ರಿ ಆಗಬೇಕಾದರೆ ಕಾರ್ಯಕರ್ತರ ಶ್ರಮ ಮತ್ತು ಆ ನಾಯಕರಲ್ಲಿ ಇಟ್ಟಿರ್ತಕ್ಕಂಥ ವಿಶ್ವಾಸ ಮತ್ತು ಆ ನಾಯಕರು ನರೇಂದ್ರ ಮೋದಿಯವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆಯನ್ನು ಯಾವ ಪದಗಳಿಂದಲೂ ಕೂಡ ನಾವು ಬರ್ಣಿಸಲು ಸಾಧ್ಯವಾಗಿಲ್ಲ ಇವತ್ತು ಅಂಥ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಇವತ್ತು ಬಹುತೊಡ್ಡ ಆಲದ ಮರವಾಗಿ ಬೆಳೆದಿದೆ ಇವತ್ತು ಈ ಬಹುದೊಡ್ಡ ಆಲದ ಮರವಾಗಿ ಬೆಳೆಯೋದಿಕ್ಕೆ ಕಾರಣಕರ್ತರು ನಮ್ಮಲ್ಲಿರ್ತಕ್ಕಂಥ ಭಾಜಪ ಪಕ್ಷಲಿರ್ತಕ್ಕಂಥ ಅತಿ ಸಣ್ಣ ಕಾರ್ಯಕರ್ತರಿಂದ ದೊಡ್ಡ ಮುಖಂಡರವ್ರಿಗೂ ಕೂಡ ಕಾರ್ಯಕರ್ತರು ನೆರವಾಗಿದ್ದಾರೆ ಇವತ್ತು ಅದಕ್ಕೋಸ್ಕರ ಕಾರ್ಯಕರ್ತರ ಆಧಾರ ಸ್ತಂಭ ಇದೆಯಲ್ಲ ಆ ಕಾರ್ಯಕರ್ತರನ್ನು ನಾವು ನೆನಪು ಮಾಡ್ಕೊಂಡಿದ್ರೆ ಆ ಕಾರ್ಯಕರ್ತರಿಗೆ ಸಮಯದ ಸರಿಯಾದ ಸಮಯದಲ್ಲಿ ನಮ್ಮಂಥ ನಾಯಕ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶಾಸಕರು ಅವರ ಕಷ್ಟ ದುಮ್ಮಾನಗಳಿಗೆ ಸ್ಪಂದಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಆ ಕಾರ್ಯಕರ್ತರಲ್ಲಿ ಶಕ್ತಿ ಇದೆ ಅನ್ನೋದನ್ನ ನಾವೆಲ್ಲ ಅರಿಬೇಕಾಗ್ತದೆ ಅನ್ನೋ ಮನದಾಳದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಿಜೆಪಿಯ ಉಪಾಧ್ಯಕ್ಷರಾದಂಥ ಕಿರಣ್ ಕುಮಾರ್ ರವರು ಜಿಲ್ಲಾ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರ ಕುಂದರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಅದೇ ರೀತಿ ಜಿಲ್ಲಾ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ರೊಡಾಲ್ಫ್ರವರು ಪ್ರಧಾನ ಕಾರ್ಯದರ್ಶಿಗಳು ಮಂಡಲದ ಅಂತ ಸಂದರ್ಭದಲ್ಲಿ ಡ್ರಗ್ಸ್ ಬಗ್ಗೆ ವಿಶೇಷವಾಗಿ ಬೆಳಕು ಚೆಲ್ಲುವಂಥ ಕೆಲಸವನ್ನು ವೇದಿಕೆಗೆ ಬರಬೇಕೆನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಅದೇ ರೀ ಭಾರತ್ ಮಾತೆಗೆ ಪುಷ್ಪವನ್ನ ನೀಡುವುದರ ಮೂಲಕ ಈ ಒಂದು ಕಾರ್ಯ ಅದೇ ರೀತಿ ಬ್ರಹ್ಮವರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಹಿರಿಯರಾದಂಥ ಇರ್ಮಾಡಿ ತಿಮ್ಮಪ್ಪ ಹೆಗಡೆಯವರು ಹಾಗೆ ಜ್ಞಾನ ವಸಂತ್ ಶೆಟ್ಟಿಯವರು ನಿರ್ದೇಶಕರು ಬ್ರಹ್ಮವರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅದೇ ರೀತಿ ನಿರ್ ಸನ್ಮಾನವನ್ನು ಸ್ವೀಕರಿಸಿದಂತ ಭಾರತ ಜೋಡೋ ಅಂತ ನಡ್ಕೊಂಡು ಹೋದ ಅವ್ರಿಗೊಬ್ರು ಹೇಳ್ತಿದ್ರು ಭಾರತ ಜೋಡೋ ಹೆಸರಲ್ಲಾರು ಅಟ್ಲೀಸ್ಟ್ ಭಾರತವನ್ನು ನೋಡೋ ಅಂತ ಅಟ್ಲೀಸ್ಟ್ ನೀಟಾಗಾರು ನೋಡಪ್ಪ ನೀನು ಅಂತ ಯಾಕಂದ್ರೆ ನೀನು ಹುಟ್ಟಿದ್ದು ಎಲ್ಲ ಬೆಳೆದಿದ್ದು ಇಟಲಿ ಅಂತ ಕಡೆನೇ ಅಟ್ಲೀಸ್ಟ್ ಈಗ್ಲಾರು ಭಾರತವನ್ನು ನಿಜವಾಗ್ಲೂ ಸರಿಯಾಗಿ ರೀತಿಯಲ್ಲಿ ನೋಡು ಅಂತ ಅವರು ಭಾರತ ಜೋ ಯಾಕೆಂದ್ರೆ ಪಾಕಿ ಅಧಿಕಾರಕ್ಕೋಸ್ಕರ ಪಾಕಿಸ್ತಾನವನ್ನು ನಂಗೆ ಬಾಂಗ್ಲಾದೇಶವನ್ನು ನಂಗೆದ್ರು ಅಧಿಕಾರಕ್ಕೋಸ್ಕರ ನಲವತ್ತು ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅಂತ ಕಾಶ್ಮೀರದ ಏರಿಯಾವನ್ನು ಬಿಟ್ಟುಕೊಟ್ರು ಚೀನಾಕ್ಕೆ ಹಾಗಾಗಿ ಭಾರತವನ್ನು ತುಂಡರಿಸಿದ್ದು ಕಾಂಗ್ರೆಸ್ ಅವರು ಭಾರತವನ್ನು ಜೋಡೋ ಮಾಡಿದಲ್ಲ ಅಂತೇಳಿ ಅಟ್ಲೀಸ್ಟ್ ಭಾರತವನ್ನು ಜೋಡೋ ಮಾಡಿದ್ರೊಳಗೆ ಆ ಮನುಷ್ಯನ ಏನಾದರೂ ಒಂದು ಕಡಿಮೆ ಆಗ್ಬೋದು ಅಟ್ಲೀಸ್ಟ್ ಮೊದಲೇದಾಗಿ ಇಷ್ಟೆಲ್ಲ ಆಪೋಸಿಷನ್ ಇದ್ರೂ ಕೂಡ ಇಷ್ಟೆಲ್ಲ ಎದುರಾಡಿಗಳ ಪ್ರಾಬಲ್ಯತೆ ಇದ್ದರೂ ಕೂಡ ಒಳ್ಳೆಯ ಅಂತರದ ಮತದಿಂದ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿಯವ್ರನ್ನ ಎಸ್ ಎಲ್ ಭೋಜೇಗೌಡ್ರನ್ನ ಹಾಗೂ ಡಾಕ್ಟರ್ ಧನಂಜಯ ಸರ್ಜಿಯವ್ರನ್ನ ಗೆಲ್ಲಿಸಿದ ಅಂದರೆ ಆ ಗೆಲುವು ನಮ್ಮ ಕಾರ್ಯಕರ್ತರ ಗೆಲುವು ಕಾರ್ಯಕರ್ತ ಒಬ್ಬ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋಕ್ಕೆ ನಮ್ಮ ಉಡುಪಿಯ ಕಾರ್ಯಕರ್ತರೇ ಒಂದು ಸಾಕ್ಷಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಿಮ್ಮ ಋಣ ನನ್ನ ಮೇಲಿದೆ ಖಂಡಿತವಾಗ್ಲೂ ಆ ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತವಾಗಲೂ ನಾನು ಮಾಡ್ತೀನಿ ಅಂತ ಈ ಸಮಯದಲ್ಲಿ ಹೇಳ್ತಾ ನಮ್ಮ ಜೀವನದಲ್ಲಿ ಉಪ್ಪಿನಂತೆ ಕಟ್ಟು ಮಾತಾಡೋರು ಯಾರು ಅಂದರೆ ನಮ್ಮ ತಂದೆ ತಾಯಿ ಇರ್ಬೋದು ಅದೇ ರೀತಿ ನಮ್ಮ ರಾಜಕೀಯ ಪಕ್ಷದಲ್ಲಿ ಉಪ್ಪಿನಂತೆ ಕಟ್ಟು ಮಾತಾಡಿ ನಮ್ಮನ್ನು ಸರಿಯಾದ ದಾರಿಗೆ ತಗೊಂಡೋಗೋರು ಯಾರು ಅಂದರೆ ನಮ್ಮ ಸಂಘಟನೆ ಅಂತೇಳಿ ಸಂಘಟನೆ ನಿಜವಾಗ್ಲೂ ನಮ್ಮ ಸಂಘಟನೆ ಇದೆಯಲ್ಲ ಅದು ಉಪ್ಪಿನಂತೆ ಕಟ್ಟು ಮಾತಾಡಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ತಗೊಂಡೋಗೋದು ಹೋಗೋದು ನಮ್ಮ ಸಂಘಟನೆ ಅಂತ ಗುರು ಹಿಂದೆ ಇದ್ದರೆ ಅಂದರೆ ಸಂಘಟನೆ ಹಿಂದೆ ಇದ್ದರೆ ಗುರಿ ಮುಂದೆ ಇದ್ದರೆ ಏನು ಬೇಕಾದರೂ ನಾವು ಸಾಧಿಸ್ಬೋದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಸಂಘ ಸಾ ಸ್ಟಾರ್ಟ್ ಆದಾಗಿಂದ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಮ್ಮ ಗುರು ಯಾರು ಅಂದರೆ ನಮ್ಮ ಸಂಘಟನೆ ಗುರಿ ಅಂತೂ ನಿಸ್ಪಷ್ಟತಾ ಇದೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಗುರಿ ಅದೇ ಇವತ್ತು ನಮ್ಮ ಗುರಿ ಅದೇ ಅದೇನು ಅಂದರೆ ರಾಷ್ಟ್ರೀಯತೆ 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 ಅಂತ ಎರಡನೇ ಗುರಿ ಸಮಾನತೆ 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 ಅಂತ ಹೌದಲ್ವಾ ಅದು ನಮ್ಮ ಗುರಿ ಅಂತ ಹೇಳಿ ಆ ಗುರಿಯನ್ನು ಮುಟ್ಟೋದಕ್ಕೋಸ್ಕರ ಎಷ್ಟೊಂದು ಸಾವಿರಾರು ಕಾರ್ಯಕರ್ತರು ಈ ಸಂಘಟನೆಯ ಶಕ್ತಿ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಪ್ರಪಂಚದ ಅತಿ ದೊಡ್ಡ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಇರುವಂಥ ಅತಿ ಮೆಂಬರ್ಸ್ ಇರುವಂಥ ಎನ್ರೋಲ್ ಆಗಿರುವಂಥ ಪ್ರಪಂಚದ ದೊಡ್ಡ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಎಂ ಪಿ ಇರುವಂಥ ಪಕ್ಷ ಅತಿ ಹೆಚ್ಚು ಎಮ್ ಎಲ್ ಎ ಇರುವಂಥ ಪಕ್ಷ ಅತಿ ಹೆಚ್ಚು ಎಮ್ ಎಲ್ ಸಿ ಇರುವಂಥ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ನಿಷ್ಠಾವಂತ ಕಾರ್ಯಕರ್ತರಿರುವಂಥ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ